ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ, ಭಾರತ ಹಾಗೂ ಜಿಂಬಾಬ್ವೆ ನಡುವಿನ ಒಂದು ಅದ್ಭುತವಾದಂಥ ಎರಡನೇ ODI ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಜಯ ಸಾಧಿಸಿದ್ದು. ಮೊದಲ ODI ಪಂದ್ಯ 10 ವಿಕೆಟ್ ಗೆದ್ದರೆ, ಎರಡನೇ ODI ಪಂದ್ಯದಲ್ಲಿ 5 ವಿಕೆಟ್ ಜಯ ಸಾಧಿಸಿ ಒಂದು ದಾಖಲೆಯೇ ಬರಿತಾ ಇದೆ. ಸ್ನೇಹಿತರೆ, ಇನ್ನೂ ಒಂದು ಪಂದ್ಯ ಗೆದ್ದರೆ ಭಾರತ ಒಂದು ದಾಖಲೆ ಬರೆಯಲಿದೆ. ಹಾಗೆ ಏನು ದಾಖಲೆ ಎಂಬುದು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇವಾಗ ಏನಪ್ಪ ಭಾರತ ಸಂಪೂರ್ಣವಾಗಿ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ, ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲು ಭಾರತ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟ್ ಮಾಡಿದ ಜಿಂಬಾಬ್ವೆ ತಂಡ ಕೇವಲ 38.1 ಓವರ್ನಲ್ಲಿ 161 ರನ್ ಮಾಡ್ತಾರೆ. ಇಲ್ಲಿ ಅತಿ ಹೆಚ್ಚು ರನ್ ಮಾಡಿದವರು ಶ್ಯಾಮ್ ವಿಲಿಯನ್ಸನ್ ಮತ್ತು ರಯಾನ್ ಅವರು. ರಯಾನ್ 39 ರನ್ ಮಾಡಿದರೆ ವಿಲಿಯನ್ಸನ್ 42 ರನ್ ಮಾಡ್ತಾರೆ. ಎರಡು ಜನ 3 ಬೌಂಡ್ರಿ 1 ಸಿಕ್ಸರ್ ಹೊಡಿತಾರೆ. ಭಾರತ ಕಡೆಯಿಂದ ಬಾಲಿಂಗ್ ನೋಡಿದರೆ, ಮೊಹಮ್ಮದ್ ಸಿರಾಜ್ 1 ವಿಕೆಟ್ ತೆಗೆದರೆ, ಪ್ರಸಿದ್ಧ ಕೃಷ್ಣ 1 ವಿಕೆಟ್ ತೆಗೆದರೆ, ಶಾರ್ದುಲ್ ಠಾಕೂರ್ 3 ವಿಕೆಟ್ ತೆಗಿತಾರೆ. ಇಲ್ಲಿ ದೀಪಕ್ ಕೂಡ 1 ವಿಕೆಟ್ ತೆಗಿತಾರೆ. ಹಾಗೆಯೇ ಕುಲದೀಪ್ ಯಾದವ್ ಕೂಡ 1 ವಿಕೆಟ್ ತೆಗಿತಾರೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಒಂದು ಅದ್ಭುತವಾದಂಥ ಬಾಲಿಂಗ್ ಶೈಲಿ ನೋಡಿ ಬರುತ್ತೆ. ಹಾಗೆಯೇ ಶೇಖರ್ ಧವನ್ ಬ್ಯಾಟಿಂಗ್ನಲ್ಲಿ ನೋಡಬೇಕಾದ್ರೆ, ಶೇಖರ್ ಧವನ್ 33 ರನ್ ಮಾಡ್ತಾರೆ, KL ರಾಹುಲ್ 1, ಶುಭ್ಮನ್ ಗಿಲ್ 33, 6 ಬೌಂಡ್ರಿ ಹೊಡಿತಾರೆ. ಸಂದ್ರೆ ಇಲ್ಲಿ ಈಶಾನ್ ಕಿಶನ್ ಕೂಡ 6 ರನ್ ಬೇಗ ಔಟ್ ಆಗ್ತಾರೆ. ದೀಪಕ್ ಕೂಡ 25 ರನ್ 3 ಬೌಂಡ್ರಿ. ಸಂಜು ಸ್ಯಾಮ್ಸಂಗ್ ನೋಡಿ ಸ್ನೇಹಿತರೆ, 43 ರನ್ ಮಾಡ್ತಾರೆ, 4 ಸಿಕ್ಸರ್ 3 ಬೌಂಡ್ರಿ ಮುಖಾಂತರ. ಅಕ್ಷರ್ ಪಟೇಲ್ ಕೂಡ ನಾಟ್ ಔಟ್ ಆಗಿ ಉಳಿತಾರೆ, ಸಂಜು ಸ್ಯಾಮ್ಸಂಗ್ ಕೂಡ ನಾಟ್ ಔಟ್ ಆಗಿ ಉಳಿತಾರೆ. ಹಾಗಾಗಿ ನಮ್ಮ ಭಾರತ ತಂಡ 5 ವಿಕೆಟ್ಗಳಿಂದ ಒಂದು ದೊಡ್ಡ ಜಯ ಸಾಧಿಸ್ತಾರೆ. ಹಾಗೆ ನಮ್ಮ ಭಾರತ ತಂಡ ಅದ್ಭುತವಾದಂಥ ದಾಖಲೆ ಕೂಡ ಮಾಡ್ತಾರೆ. ನೋಡ್ಬೋದು ಸ್ನೇಹಿತರೆ, ಇವಾಗ ನಮ್ಮ ಭಾರತ ಕಡೆಯಿಂದ ಒಂದು ಇವತ್ತು ಕೂಡ ಪಂದ್ಯ 2-0 ಮುನ್ನಡೆ ಸಾಧಿಸಿದ ನಮ್ಮ ಭಾರತ ತಂಡ ಒಂದು ಅದ್ಭುತವಾದಂಥ ದಾಖಲೆಯತ್ತ ಸಾಗ್ತಾ ಇದೆ. ಅಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಈಗ, ಹಾಗಾಗಿ ಈಗ 3 ಬಾರಿ ಒಂದು ಕ್ಲೀನ್ ಸ್ವೀಪ್ ಮಾಡಿದ ಜಿಂಬಾಬ್ವೆಗೆ, ಇವಾಗ 4ನೇ ಬಾರಿ ಕ್ಲೀನ್ ಸ್ವೀಪ್ ಮಾಡೋಕ್ಕೆ ಹೊರಟಿದೆ ನಮ್ಮ ಭಾರತ ತಂಡ ಎಂದು ಹೇಳ್ಬೋದಾಗಿದೆ. ಇಲ್ಲಿ ಶಾರ್ದುಲ್ ಠಾಕೂರ್ ಅವರು ಅದ್ಭುತವಾದಂಥ ಬಾಲಿಂಗ್ ಶೈಲಿಯಿಂದ ಮಿಂಚಿದ್ರೆ, ಸಂಜು ಸ್ಯಾಮ್ಸಂಗ್ ಬ್ಯಾಟಿಂಗ್ನಲ್ಲಿ ಮಿಂಚಿ ನಮ್ಮ ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟರು. ಹಾಗೆ 43 ರನ್ ಮಾಡಿದ್ರು ಸಂಜು ಸ್ಯಾಮ್ಸಂಗ್, 39 ಎಸೆತಗಳಲ್ಲಿ 4 ಸಿಕ್ಸರ್ ಸ್ನೇಹಿತರೆ, 4 ಸಿಕ್ಸರ್ಗಳೇ ಒಂದು ಅತಿ ಹೆಚ್ಚು 90 ಮೀಟ್ರು 80 ಮೀಟ್ರು. ಹಾಗೆ ಹೀಗಾಗಿ ನಮ್ಮ ಭಾರತ ತಂಡಕ್ಕೆ 5 ವಿಕೆಟ್ ಜಯ ತಂದುಕೊಟ್ರು. ಪ್ರಮುಖ ಕಾರಣ ಏನಪ್ಪ ಅಂದರೆ, ನೋಡ್ಬೋದು ಇಲ್ಲಿ ಧವನ್ ಕೂಡ ಚೆನ್ನಾಗಿ ಆಡಿದ್ರು, ಸಂಜು ಸ್ಯಾಮ್ಸಂಗ್ ಕೂಡ ಚೆನ್ನಾಗಿ ಆಡಿದ್ರು, ಹಾಗೆಯೇ ಶಾರ್ದುಲ್ ಠಾಕೂರ್ ಕೂಡ ಚೆನ್ನಾಗಿ ಆಡಿದ್ರು. ಎಲ್ಲ ಆಟಗಾರರು ಒಂದು ಅದ್ಭುತವಾದಂಥ ಅವರವರ ಶೈಲಿಯಲ್ಲಿ ಬ್ಯಾಟಿಂಗ್ ಬೀಸಿದ್ರು, ಅವರವರ ಶೈಲಿಯಲ್ಲಿ ಬಾಲಿಂಗ್ ಮಾಡಿ ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತ ದಾಖಲೆಯೇ ನಿರ್ಮಿಸಿದ್ರು. ಶೇಖರ್ ಧವನ್, ಶುಭ್ಮನ್ ಗಿಲ್ ಮತ್ತು ಇನ್ನೊಬ್ಬ ಸಂಜು ಸ್ಯಾಮ್ಸಂಗ್, ದೀಪಕ್ ಕೂಡ, ಪ್ರಸಿದ್ಧ ಕೃಷ್ಣ, ಶಾರ್ದುಲ್ ಠಾಕೂರ್, ಮೊಹಮ್ಮದ್ ಸಿರಾಜ್, ದೀಪಕ್ ಚಹರ್, KL ರಾಹುಲ್ ಎಲ್ಲ ಸಹ ಆಟಗಾರರು ಭಾರತ ತಂಡಕ್ಕೆ ಗೆಲುವಿಗೆ ಕಾರಣರಾದರು ಎಂದು ಹೇಳ್ಬೋದಾಗಿದೆ. ದೊಡ್ಡ ದಾಖಲೆ ಇವತ್ತು ನಮ್ಮ ಭಾರತ ಕಡೆಯಿಂದ. ಏನಂತೀರ ಸ್ನೇಹಿತರೆ, ಭಾರತ ಈ ಆಟಗಾರರು ಯಾವ್ಯಾವ ಆಟಗಾರರು ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಎಂಬುದು ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.